ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಮುಂದಿನ ಪಿಎಸ್ಐ ಮತ್ತೆ ಕೆಪಿಎಸ್ಸಿ ಗ್ರೂಪ್ ಸಿಗೆ ಸಂಬಂಧಪಟ್ಟಂತ ತರಗತಿಗಳನ್ನ ಜೂನ್ 11ನೇ ತಾರೀಕಿನಿಂದ ಲಾಂಚ್ ಮಾಡ್ತಾ ಇದ್ದಾವೆ. ಸೊ ಈ ಒಂದು ತರಗತಿಗಳನ್ನ ನೇರವಾಗಿ ಜ್ಞಾನಗಂಗೋತ್ರಿಯಲ್ಲಿ ಆಫ್ಲೈನ್ ಮುಖೇನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಈ ತರಗತಿಗಳನ್ನ ಲೈವ್ ಸ್ಟ್ರೀಮಿಂಗ್ ಅಥವಾ ಆನ್ಲೈನ್ ಲೈವ್ ಕ್ಲಾಸಸ್ ನ ಮುಖಾಂತರ ಕೂಡ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಇದರೊಟ್ಟಿಗೆ ಜ್ಞಾನಗಂಗೋತ್ರಿ 14 ವರ್ಷಗಳ ಸರ್ವಿಸಸ್ ನ ಕಂಪ್ಲೀಟ್ ಮಾಡಿರುವುದರ ಸಲುವಾಗಿ ಇಲ್ಲಿ ದಾಖಲಾಗ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸ್ಕೌಂಟ್ ಕೂಡ ಕೊಡಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬೇಕಾಗಿ ವಿನಂತಿ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 25 May 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೆಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದಿಸ್ ಇಸ್ ದಿ ಕೀ ಆನ್ಸರ್ಸ್ ಆಫ್ ಇನ್ವೆಸ್ಟ್ ಚಾಲೆಂಜ್ ನಂಬರ್ 167. ಅಂಡ್ ವಿ ಅಪ್ರಿಶಿಯೇಟ್ ಚಂದನ್, ಜಯಲಕ್ಷ್ಮಿ, ಲತಾ, ಸುಷ್ಮಿತಾ, ನವೀನ್, ಸುರೇಶ್, ಲತಾ, ಶಶಿಕಲಾ, ಹೆಲ್ಲು ಪೂಜಾರಿ, ಗಿರೀಶ್, ವೀರಶೈವ ಫಾರ್ ಗಿವಿಂಗ್ ಕರೆಕ್ಟ್ ಆನ್ಸರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್, ಇಂಡಿಯಾಸ್ ಫಸ್ಟ್ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ಅಥವಾ ಭಾರತದ ಮೊದಲ ಕಾರ್ಬನ್ ವ್ಯಾಪಾರ ಮಾರುಕಟ್ಟೆ. ಸೊ ಈ ಒಂದು ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಏನ್ ಜಾಸ್ತಿ ಆಗ್ತಾ ಇದೆ, ಸೊ ಅದಕ್ಕೆ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳು ಅಂತ ನಾವೇನ್ ಕರಿತೀವಿ, ಸೊ ಅದರಲ್ಲಿ ಹೊರಸೂಸ್ತಕ್ಕಂತ ಈ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖವಾದ ರೀಸನ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಕಾರ್ಬನ್ ಟ್ರೇಡಿಂಗು ಮತ್ತೆ ಈ ಇಂಡಸ್ಟ್ರೀಸ್ಗೂ ಏನು ಸಂಬಂಧ ಅಂದ್ರೆ, ಈ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ನ ಇಂಪ್ಲಿಮೆಂಟ್ ಮಾಡಿದ್ದಾದ್ಮೇಲೆ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಎ ಇದೆ, ಇನ್ನೊಂದು ಇಂಡಸ್ಟ್ರಿ ಬಿ ಇದೆ, ಎರಡು ಕೈಗಾರಿಕೆಗಳಿದ್ದಾವೆ. ಈ ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ಇಂಪ್ಲಿಮೆಂಟ್ ಆದ್ಮೇಲೆ ಕಂಪನಿ ಎ ಅಥವಾ ಕಂಪನಿ ಬಿ ಆಗಿರ್ಲಿ, ಆ ಒಂದು ಇಂಡಸ್ಟ್ರಿಯ ಕೆಪಾಸಿಟಿ ಮೇಲೆಗೆ ಒಂದು ವರ್ಷದಲ್ಲಿ ಅವರು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಇಮಿಟ್ ಮಾಡಬಹುದು ಅನ್ನೋ ಒಂದು ಪರ್ಮಿಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, 1,000 ಟನ್ಸ್ ಪರ್ ಇಯರ್ ಇಂಡಸ್ಟ್ರಿ ಎಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ಇಂಡಸ್ಟ್ರಿ ಬಿಗೂ ಕೂಡ 1,000 ಟನ್ಸ್ ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ 1,000 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಎಮಿಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ಇಂಡಸ್ಟ್ರಿ ಎ 1,500 ಟನ್ಸ್ ಅಷ್ಟು ಕಾರ್ಬನ್ ನ ಎಮಿಟ್ ಮಾಡಿರುತ್ತೆ, ಬಟ್ ಇಂಡಸ್ಟ್ರಿ ಬಿ ಬರೀ 500 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಎಮಿಟ್ ಮಾಡಿರುತ್ತೆ. ಸೊ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಎಷ್ಟು? ಬರೀ 1,000, ಬಟ್ ಇಂಡಸ್ಟ್ರಿ ಎ ಬಂದು 500 excess ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ 500 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಎಕ್ಸೆಸ್ ಆಗಿ ರಿಲೀಸ್ ಮಾಡಿರುತ್ತೆ, ಬಟ್ ಇಂಡಸ್ಟ್ರಿ ಬಿ ಬಂದು 500 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಎಮಿಟ್ ಮಾಡಿರುತ್ತೆ. ಸೊ ಇವಾಗ ಎಕ್ಸೆಸ್ ಮಾಡಿರ್ತಕ್ಕಂಥ ಇಂಡಸ್ಟ್ರಿ ಎಗೆ ಪೆನಾಲ್ಟಿ ಆಗ್ತಾರೆ. ಪೆನಾಲ್ಟಿ ಅಂದ್ರೆ ಅವ್ರಿಗೆ ನೇರವಾಗಿ ಅವ್ರಿಗೆ ಫೈನ್ ಹಾಕೋದಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಕಡಿಮೆ ಎಮಿಟ್ ಮಾಡಿರ್ತಕ್ಕಂತ ಕಂಪನಿ ಏನಿರುತ್ತೆ ಅಥವಾ ಕೈಗಾರಿಕೆ ಏನಿರುತ್ತೆ, ಸೊ ಅವರಲ್ಲಿ ಕಡಿಮೆ ಎಮಿಟ್ ಆಗಿರ್ತಕ್ಕಂತ ಅಮೌಂಟ್ ಏನಿರುತ್ತೆ ಆ ಒಂದು ಕಾರ್ಬನ್ ಡೈಆಕ್ಸೈಡ್ ನ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಸೊ ಆ ಪರ್ಚೇಸ್ ಮಾಡುವ ಹಣ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರಂದ್ರೆ ಇಂಡಸ್ಟ್ರಿ ಎ ಬಂದು ಆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಬನ್ ಟ್ರೇಡಿಂಗ್ ಮಾರ್ಕೆಟ್ ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಸರ್ಕಾರ ಸ್ಟಾರ್ಟ್ ಮಾಡ್ತಾ ಇದೆ ಅಂದ್ರೆ, ಗುಜರಾತ್ ಸರ್ಕಾರ ಭಾರತ ದೇಶದಲ್ಲಿ ಈ ಒಂದು ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋದಕ್ಕೆ ಯಾರ ಜೊತೆ ಕೋಆರ್ಡಿನೇಷನ್ ಅಥವಾ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರಂದ್ರೆ, ದಿ ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಟ್ ದಿ ಯೂನಿವರ್ಸಿಟಿ ಆಫ್ ಚಿಕಾಗೋ ಟ್ರಸ್ಟ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿನ ಚಿಕಾಗೋ ವಿಶ್ವವಿದ್ಯಾನಿಲಯ ಟ್ರಸ್ಟ್ ನಲ್ಲಿರ್ತಕ್ಕಂತ ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಮತ್ತೆ ಅಬ್ದುಲ್ ಲತೀಫ್ ಜಮೀಲ್ ಪಾವರ್ಟಿ ಆಕ್ಷನ್ ಲ್ಯಾಬ್ ಇವರ ಸಹಯೋಗದೊಂದಿಗೆ ಭಾರತದ ಮೊಟ್ಟ ಮೊದಲ ಕಾರ್ಬನ್ ಟ್ರೇಡಿಂಗ್ ಮಾರುಕಟ್ಟೆಯನ್ನ ಗುಜರಾತ್ ಸರ್ಕಾರ ಇವಾಗ ಸ್ಥಾಪನೆ ಮಾಡ್ತಾ ಇದೆ. ಸೊ ಈ ಒಂದು ಸ್ಥಾಪನೆ ಮಾಡಿದಾದ್ಮೇಲೆ, ಅಂದ್ರೆ ಈ ಒಂದು ಕಾರ್ಬನ್ ಟ್ರೇಡ್ ಮಾರ್ಕೆಟ್ ಬಂದ ಮೇಲೆ ಈ ಒಂದು ಕ್ಯಾಪ್ ಅಂತ ಕರಿತೀವಿ, ಅಂದ್ರೆ ಓವರ್ ಆಲ್ ಕ್ಯಾಪ್ ಅಥವಾ ಒಟ್ಟಾರೆ ಕ್ಯಾಪ್ ಅಂತ ಕರಿತೀವಿ. ಏನ್ ಕ್ಯಾಪ್ ಅಂದ್ರೆ, ಒಂದು ಇಂಡಸ್ಟ್ರಿ ಒಂದು ವರ್ಷದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಎಮಿಟ್ ಮಾಡ್ಬೇಕು ಅನ್ನೋ ಒಂದು ಸೀಸಿಂಗ್ ಪಾಯಿಂಟ್ ಅಥವಾ ಒಂದು ಡೆಡ್ ಲೈನ್ ಕೊಡ್ತಾರೆ. ಸೊ ಆ ಒಂದು ಕ್ಯಾಪ್ ನ ಸರ್ಕಾರದಿಂದದೇ ಅದನ್ನ ಪರ್ಮಿಷನ್ ಕೊಡ್ಲಾಗತ್ತೆ. ಸೊ ಈ ಒಂದು ಕಾರ್ಬನ್ ಕ್ರೆಡಿಟ್ ನ ಕಾನ್ಸೆಪ್ಟ್ ನ ಪ್ರಮುಖ ಉದ್ದೇಶ ಏನಂದ್ರೆ,
ಟು ಮೀಟ್ ಕ್ಲೈಮೇಟ್ ಗೋಲ್ಸ್ ಅಂದ್ರೆ ಈ ಒಂದು ಹವಾಮಾನ ಗುರಿಗಳೇನಿದಾವೆ. ಫಾರ್ ಎಕ್ಸಾಂಪಲ್, ಭಾರತ ರಾಷ್ಟ್ರ 2070 ವೇಳೆಗೆ ಏನೋ ಏನೋ ನೆಟ್ ಜೀರೋ ಅಥವಾ ನಿವ್ವಳ ಶೂನ್ಯವನ್ನ ಅಚೀವ್ ಮಾಡ್ತಕ್ಕಂತ ನಮ್ಮ ಗೋಲ್ ಏನಿದೆ, ಸೊ ಅದನ್ನ ಅಚೀವ್ ಮಾಡ್ಲಿಕ್ಕೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗ್ತಕ್ಕಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ರೀತಿಯ ಇನಿಷಿಯೇಟಿವ್ ಎಮರ್ಜಿಂಗ್ ಎಕಾನಮೀಸ್ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಚೈನಾದಲ್ಲಿ ಮಾತ್ರ ನಾವು ನೋಡಬಹುದಾಗಿರುತ್ತೆ. ಸೊ ಚೈನಾವನ್ನ ಹೊರತುಪಡಿಸಿ ಈ ರೀತಿಯ ಇನಿಷಿಯೇಟಿವ್ ನ ಮಾಡ್ತಾ ಇರ್ತಕ್ಕಂತ ಮೊಟ್ಟ ಮೊದಲ ರಾಷ್ಟ್ರ ಭಾರತ ರಾಷ್ಟ್ರವಾಗಿರುತ್ತೆ. ಬಟ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಅಂದ್ರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಕಾರ್ಬನ್ ಕ್ರೆಡಿಟ್ ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನ್ ಕಡಿಮೆ ಆಗುತ್ತೆ ಅಂದ್ರೆ, ಆಸ್ ಐ ಟೋಲ್ಡ್ ಯು, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಆಗುತ್ತೆ, ಮತ್ತೆ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸುಗಮಗೊಳಿಸತಕ್ಕಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಾಟ್ ಈಸ್ ಕಾರ್ಬನ್ ಟ್ರೇಡಿಂಗ್, ಈ ಒಂದು ಕಾರ್ಬನ್ ಟ್ರೇಡಿಂಗ್ ಎಂದರೆ ಏನು, ಅದನ್ನ ನಾನು ಆಲ್ರೆಡಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಕಾರ್ಬನ್ ಟ್ರೇಡಿಂಗ್ ಅಲ್ಲಿ ಏನ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಕ್ರೆಡಿಟ್ಸ್, ಅಂದ್ರೆ ಈ ಕಾರ್ಬನ್ ಗೆ ಸಂಬಂಧಪಟ್ಟಂತೆ ಅವರು ಬೈ ಕೂಡ ಮಾಡಬಹುದು, ಖರೀದಿ ಕೂಡ ಮಾಡಬಹುದು, ಮಾರಾಟ ಕೂಡ ಮಾಡಬಹುದು. ಅಂದ್ರೆ ಯಾರು ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡಿರ್ತಾರೆ ಅವರು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡಿರೋರ್ ಕಡೆಯಿಂದ ಬೈ ಮಾಡಬೇಕಾಗಿರುತ್ತೆ. ಸೊ ಕಡಿಮೆ ಕಾರ್ಬನ್ ಕ್ರೆಡಿಟ್ ಮಾಡಿರ್ತಕ್ಕಂಥವ್ರು ಅವರು ಅದನ್ನ ಸೆಲ್ ಮಾಡಬಹುದಾಗಿರುತ್ತೆ, ಅಂದ್ರೆ ಯಾರು ಎಕ್ಸೆಸ್ ಮಾಡಿರ್ತಾರೋ ಅವ್ರಿಗೆ ಅದನ್ನ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ಕಾರ್ಬನ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಇನ್ ಅ ವೇ ದಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಇನಿಷಿಯೇಟಿವ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಬನ್ ಕ್ರೆಡಿಟ್ಸ್ ಅಥವಾ ಕಾರ್ಬನ್ ಟ್ರೇಡ್ ಏನಿರುತ್ತೆ, ಸೊ ದಿಸ್ ವಿಲ್ ಬಿ ಆಥರೈಸ್ಡ್ ಬೈ ದಿ ಗವರ್ನಮೆಂಟ್. ಸೊ ಇದನ್ನ ಸರ್ಕಾರನೇ ಅಧಿಕೃತಗೊಳಿಸುತ್ತೆ. ಅಂದ್ರೆ ಎಷ್ಟು ಕ್ಯಾಪ್ ಇರಬೇಕು, ಸೊ ಎಷ್ಟು ಲಿಮಿಟ್ ಕೊಡಬೇಕು ಅನ್ನೋದನ್ನ ಸರ್ಕಾರವೇ ಅಧಿಕೃತಗೊಳಿಸುತ್ತೆ. ಸೊ ಇದರ ಮೇನ್ ಉದ್ದೇಶ ಏನು ಅಂದ್ರೆ, ರೆಡ್ಯೂಸಿಂಗ್ ಓವರ್ ಆಲ್ ಕಾರ್ಬನ್ ಎಮಿಷನ್, ಅಂದ್ರೆ ಈ ಇಂಗಾಲದ ಹೊರಸೂಸಿಕೆಯನ್ನ ಕಡಿಮೆ ಮಾಡತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಕಾರ್ಬನ್ ಟ್ರೇಡಿಂಗ್ ನ ಕಾರ್ಬನ್ ಎಮಿಷನ್ ಟ್ರೇಡಿಂಗ್ ಅಂತ ಕೂಡ ಕರೀತಾರೆ. ಸೊ ದಿಸ್ ಇಸ್ ದಿ ಅದರ್ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ನಿಯಮಗಳು ಅಂತ ನಾವೇನ್ ಕರಿತೀವಿ, ಸೊ ಅದು ಎಲ್ಲಿ ರಚನೆ ಮಾಡಲಾಯ್ತು ಅಂದ್ರೆ COP26 ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಏನಿದೆ, ಸೊ ಇದು 2021 ಗ್ಲಾಸ್ಕೋದಲ್ಲಿ ನಡೆದ COP26 ಅಲ್ಲಿ ಈ ಒಂದು ಇಂಗಾಲ ಮಾರುಕಟ್ಟೆಗೆ ಸಂಬಂಧಪಟ್ಟ ನಿಯಮಗಳನ್ನ ರಚನೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಆಫ್ ಕಾರ್ಬನ್ ಮಾರ್ಕೆಟ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2015 ಪ್ಯಾರಿಸ್ ಒಪ್ಪಂದ ಏನಾಗಿರುತ್ತೆ, ಸೊ ಆ ಒಂದು ಪ್ಯಾರಿಸ್ ಹವಾಮಾನ ಒಪ್ಪಂದದಲ್ಲಿ ಈ ಕಾರ್ಬನ್ ಮಾರ್ಕೆಟ್ ಅಥವಾ ಕಾರ್ಬನ್ ಎಮಿಷನ್ ಟ್ರೇಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿರ್ತಾರೆ ಅಷ್ಟೇ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇತ್ತೀಚೆಗೆ ನಡೆದ COP26 ಅಲ್ಲಿ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಆರ್ಟಿಕಲ್ ಇಸ್ ಅಬೌಟ್ ಸ್ವಚ್ಛ ಸರ್ವೇಕ್ಷನ್ 2023 ಅಂತ ಕರಿತೀವಿ. ಅಂದ್ರೆ ಮುಂದಿನ ವರ್ಷದ ಸ್ವಚ್ಛ ಸರ್ವೇಕ್ಷನ್ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ಹೊಸ ಕಾರ್ಯಕ್ರಮವಲ್ಲ, ಸೊ ಇದು ಆಲ್ರೆಡಿ ಲಾಂಚ್ ಆಗಿರತಕ್ಕಂತ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇವಾಗ ಲಾಂಚ್ ಆಗಿರೋದು ಅಂದ್ರೆ 2023 ನಡೀತಕ್ಕಂತ ಸ್ವಚ್ಛ ಸರ್ವೇಕ್ಷಣ್ ಏನಿದೆ, ಸೊ ಇದು 8th ಎಡಿಷನ್ ಆಗಿರುತ್ತೆ ಅಥವಾ 8th ಆವೃತ್ತಿ ಆಗಿರುತ್ತೆ ಈ ಒಂದು ಸ್ವಚ್ಛ ಸರ್ವೇಕ್ಷಣ್. ಸರ್ವೇಕ್ಷಣ್ ಅಂದ್ರೆ ಗೊತ್ತಾಗಬೇಕು, ಅದೊಂದು ಸರ್ವೆ ಅಥವಾ ಸಮೀಕ್ಷೆ ಆಗಿರುತ್ತೆ. ಭಾರತ ದೇಶದ ನಗರಗಳು ಎಷ್ಟು ಎಕ್ಸ್ಟೆಂಟ್ ಗೆ ಸ್ವಚ್ಛವಾಗಿದೆ ಅನ್ನೋದನ್ನ ಸರ್ವೆ ಮಾಡ್ತಾರೆ, ಆ ಒಂದು ಕಾನ್ಸೆಪ್ಟ್ ನ ಸ್ವಚ್ಛ ಸರ್ವೇಕ್ಷಣ್ ಅಂತ ಕರಿತೀವಿ. ಸೊ ಮುಂದಿನ ವರ್ಷದ ಎಸ್ ಎಸ್ ಅಂದ್ರೆ ಸ್ವಚ್ಛ ಸರ್ವೇಕ್ಷಣ್ ಇವಾಗ ಲಾಂಚ್ ಮಾಡಿರ್ತಾರೆ, ಅದು 8th ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಎಸ್ಎಸ್ ನ ಪ್ರಮುಖ ಥೀಮ್ ಏನು ಅಂದ್ರೆ ವೇಸ್ಟ್ ಟು ವೆಲ್ತ್ ಅಂತ ಕರಿತೀವಿ. ಅಂದ್ರೆ ಈ ವೇಸ್ಟ್ ಮೆಟೀರಿಯಲ್ಸ್ ಏನಿದೆ ಅದನ್ನ ವೆಲ್ತ್ ಆಗಿ ಅಥವಾ ಸಂಪತ್ತಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸಂಪತ್ತಾಗಿ ನಾವು ವೇಸ್ಟ್ ನ ಹೆಂಗೆ ಕಂಟ್ರೋಲ್ ಮಾಡಬಹುದು ಅಥವಾ ಹೆಂಗೆ ಕನ್ವರ್ಟ್ ಮಾಡಬಹುದು ಅಂದ್ರೆ ಬೈ ಯೂಸಿಂಗ್ 3 R's ಕಾನ್ಸೆಪ್ಟ್ ಅಂತ ಹೇಳ್ತೀವಿ. 3 R ಅಂದ್ರೆ ರೆಡ್ಯೂಸ್, ರೀಸೈಕಲ್ ಮತ್ತೆ ರೀಯೂಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಪ್ಲಾಸ್ಟಿಕ್ ಅಂತ ತಗೊಂಡ್ರೆ ಅದನ್ನ ನಾವು ಎಷ್ಟು ಸಾಧ್ಯ ಆದ್ರೆ ಅಷ್ಟು ಕಡಿಮೆ ಯೂಸ್ ಮಾಡ್ಬೇಕು. ಸೊ ಯೂಸ್ ಮಾಡಿದ್ದನ್ನ ನಾವು ಮರು ಉತ್ಪಾದನೆ ಮಾಡ್ಬೇಕು ಮತ್ತೆ ಮರು ಬಳಕೆ ಮಾಡ್ಬೇಕು. ಸೊ ಈ ಒಂದು ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ವೇಸ್ಟ್ ನ ವೆಲ್ತ್ ಆಗಿ ಕನ್ವರ್ಟ್ ಮಾಡಬಹುದು. ಇದು ಸ್ವಚ್ಛ ಸರ್ವೇಕ್ಷಣ್ 2023 ಪ್ರಮುಖ ಥೀಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇನಿಷಿಯೇಟಿವ್ ಏನಿದೆ, ದಿಸ್ ಇಸ್ ದ ಲಾರ್ಜೆಸ್ಟ್ ಅರ್ಬನ್ ಸ್ಯಾನಿಟೇಷನ್ ಸರ್ವೆ ಇನ್ ದ ವರ್ಲ್ಡ್, ಅಂದ್ರೆ ವಿಶ್ವದಾದ್ಯಂತ ಇದು ಅತಿ ದೊಡ್ಡ ನಗರ ನೈರ್ಮಲ್ಯ ಸಮೀಕ್ಷೆ ಆಗಿ ಹೊರಹೊಮ್ಮಿರ್ತಕ್ಕಂತ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಒಂದು ಅಬ್ಸರ್ವೇಷನ್ ಏನು ಅಂದ್ರೆ, ಇವಾಗ ನಾವು 8th ಆವೃತ್ತಿ ಲಾಂಚ್ ಆಗಿರುತ್ತೆ,
ಕಳೆದ ಏಳು ಆವೃತ್ತಿಗಳಿಗೆ ನಡೆದಿರುತ್ತೆ. ಅದರಲ್ಲಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಅಬ್ಸರ್ವೇಷನ್ ಏನಂದ್ರೆ, ಆ ಸರ್ವೆ ನಡೀತಕ್ಕಂಥ ಮಂತ್ಸ್ ಏನಿರುತ್ತೆ ಅಂದ್ರೆ, ಆ ಒಂದು ಸಮೀಕ್ಷೆ ನಡೆಸ್ತಕ್ಕಂಥ ತಿಂಗಳುಗಳೇನಿರುತ್ತೆ, ಆ ತಿಂಗಳುಗಳಲ್ಲಿ ಮಾತ್ರ ನಗರ ಪ್ರದೇಶಗಳನ್ನ ಸ್ವಚ್ಛವಾಗಿ ಇಟ್ಕೊಂಡಿರೋದನ್ನ ಅಲ್ಲಿ ಅಬ್ಸರ್ವೇಷನ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಟ್ಲೀಸ್ಟ್ ಆ ತಿಂಗಳುಗಳಲ್ಲಾದ್ರೂ ನಗರ ಪ್ರದೇಶಗಳು ಸ್ವಚ್ಛವಾಗಿರ್ಲಿ ಅನ್ನೋ ಒಂದು ಕಾರಣದಿಂದ ಮುಂದಿನ ವರ್ಷ 2023ರಲ್ಲಿ ನಡೀತಕ್ಕಂಥ ಈ ಸರ್ವೇಕ್ಷಣೆಯನ್ನ ಮುಂಚೆ ಮೂರು ಫೇಸಸ್ ಅಲ್ಲಿ ಮಾಡ್ತಾ ಇದ್ರು, ಮೂರು ಹಂತಗಳಲ್ಲಿ ಮಾಡ್ತಾ ಇದ್ರು. ಸೊ ಇನ್ ಮುಂದೆ ಇದನ್ನ ನಾಲ್ಕು ಹಂತಗಳಿಗೆ ಅಂದ್ರೆ ಒಂದು ಹಂತವನ್ನ ಇನ್ಕ್ರೀಸ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ, ಅಟ್ಲೀಸ್ಟ್ ಡ್ಯೂರಿಂಗ್ ಸರ್ವೆ ಆ ಒಂದು ನಗರಗಳು ಸ್ವಚ್ಛವಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಸ್ಟೇಜ್ ಅನ್ನ ಅಥವಾ ಒಂದು ಹಂತವನ್ನ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಈ ಒಂದು ಸ್ವಚ್ಛ ಸರ್ವೇಕ್ಷಣೆ ಏನಿದೆ, ಇದು ನಮ್ಮ ದೇಶದ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಂಡರ್ ಅಲ್ಲಿ ಬರ್ತಕ್ಕಂತ ಒಂದು ಇನಿಶಿಯೇಟಿವ್ ಆಗಿರುತ್ತೆ. ಸೊ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅನ್ನ 1 ಅಕ್ಟೋಬರ್ 2021ರಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಲಾಂಚ್ ಮಾಡಿರ್ತಾರೆ. ಸೊ ಈ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ನ ಪ್ರಮುಖ ಉದ್ದೇಶ ಏನು ಅಂದ್ರೆ, ಟು ಮೇಕ್ ಸಿಟೀಸ್ ಗಾರ್ಬೇಜ್ ಫ್ರೀ, ಅಂದ್ರೆ ನಗರಗಳನ್ನ ಕಸಮುಕ್ತ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಸ್ವಚ್ಛ ಭಾರತ್ ಅಲ್ಲೂ ಕೂಡ ಈ ವೇಸ್ಟ್ ಟು ಹೆಲ್ತ್ ಐ ಮೀನ್ ವೆಲ್ತ್ ಅಂತಕ್ಕಂಥದ್ದು, ಅಂದ್ರೆ ಈ ಸ್ವಚ್ಛ ಸರ್ವೇಕ್ಷಣ್ 2023 ನ ಥೀಮ್ ಏನಿದೆ ಅಂದ್ರೆ ವೇಸ್ಟ್ ಟು ವೆಲ್ತ್ ಅಂತ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ. ಸೊ ಅದು ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ದಲ್ಲಿರ್ತಕ್ಕಂಥ ಕಮಿಟ್ಮೆಂಟ್ಸ್ ಏನಿರುತ್ತೆ ಅಥವಾ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಕಮಿಟ್ಮೆಂಟ್ ಏನಿರುತ್ತೆ. ಸೊ ಇದು ಈ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದಿ ಕೀ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಆ ಒಂದು ಕೀ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದನ್ನ ನಾವು ಸ್ವಚ್ಛ ಸರ್ವೇಕ್ಷಣ್ ಮುಖಾಂತರ ಸಾಕಾರಗೊಳಿಸ್ತಕ್ಕಂಥ ಒಂದು ಉದ್ದೇಶ ಆಗಿರುತ್ತೆ. ಸೊ ಸ್ವಚ್ಛ ಸರ್ವೇಕ್ಷಣ್ 2023 ಅಂದ್ರೆ ಮುಂದಿನ ವರ್ಷದ ಈ ಒಂದು ಸಮೀಕ್ಷೆಯಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಪ್ರಮುಖವಾಗಿ ವೇಟೇಜ್ ಅನ್ನ ಕೊಡಲಾಗುತ್ತೆ ಅಂತ ಡಿಸ್ಕಸ್ ಮಾಡೋದಾದ್ರೆ, ಸೋರ್ಸ್ ಸೆಗ್ರಿಗೇಷನ್ ಆಫ್ ವೇಸ್ಟ್, ಅಥವಾ ನೀವು ಈಗ ಕೇಳಿರ್ತೀರಾ ಬೆಂಗಳೂರಲ್ಲಿ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಅಂತ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ, ಇದನ್ನ ಹಳ್ಳಿಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೆಚ್ಚು ವೇಸ್ಟೇಜ್ ಐ ಮೀನ್ ವೇಟೇಜ್ ಅನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ವೇಸ್ಟ್ ಪ್ರೊಸೆಸಿಂಗ್ ಕೆಪಾಸಿಟಿ ಯೂನಿಟ್ಸ್ ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಈ ತ್ಯಾಜ್ಯ ಸಂಸ್ಕರಣಾ ಘಟಕಗಳೇನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್ ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಉದ್ದೇಶ ಏನು ಅಂದ್ರೆ, ಈ ವೇಸ್ಟ್ ಡಂಪಿಂಗ್ ಸೈಟ್ಸ್ ಅಂತ ಕರಿತೀವಿ, ಅಂದ್ರೆ ಕಸವನ್ನ ಒಂದು ಪ್ರದೇಶದಲ್ಲಿ ಡಂಪ್ ಮಾಡ್ತಾ ಇರ್ತಾರೆ, ಆ ಒಂದು ಡಂಪಿಂಗ್ ಆಗ್ತಕ್ಕಂಥ ವೇಸ್ಟ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ಲಾಸ್ಟಿಕ್ ಇದೆ, ಸೊ ಪ್ಲಾಸ್ಟಿಕ್ ನ ನಾವು ರೀಸೈಕಲ್ ಗೆ ಕಳ್ಸಿದ್ರೆ ಸೊ ಡೆಫಿನೆಟ್ಲಿ ಆ ಒಂದು ವೇಸ್ಟ್ ಡಂಪಿಂಗ್ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ರೀಸೈಕಲ್ ಮಾಡೋದ್ರಿಂದ ಡಂಪ್ ಸೈಟ್ಸ್ ಅಂತ ನಾವು ಏನ್ ಕರಿತೀವಿ, ಸೊ ಅಲ್ಲಿ ಡಂಪ್ ಆಗ್ತಕ್ಕಂಥ ವೇಸ್ಟ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸರ್ವೆಯಲ್ಲಿ ಅಂದ್ರೆ 2023ರ SS ಅಲ್ಲಿ ಈ ಓಪನ್ ಯುರಿನೇಷನ್ ಮತ್ತೆ ಓಪನ್ ಸ್ಪಿಟ್ಟಿಂಗ್, ಅಂದ್ರೆ ತೆರೆದ ಪ್ರದೇಶಗಳಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಮತ್ತು ಉಗುಳಿಕೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಸರ್ವೆ ಮಾಡಲಾಗುತ್ತೆ. ಸೊ ಯಾವ ನಗರಗಳಲ್ಲಿ ಈ ಒಂದು ಓಪನ್ ಯುರಿನೇಷನ್ ಮತ್ತೆ ಓಪನ್ ಸ್ಪಿಟ್ಟಿಂಗ್ ಜಾಸ್ತಿ ಇರುತ್ತೆ ಆ ನಗರಗಳ ರ್ಯಾಂಕಿಂಗ್ ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ. ಸೊ ಈ ಸ್ವಚ್ಛ ಸರ್ವೇಕ್ಷಣ್ ಇವಾಗ ಮಾಡ್ತಾ ಇರತಕ್ಕಂಥದ್ದು 8ನೇ ಆವೃತ್ತಿ ಆಗಿರುತ್ತೆ. ಸೊ ಇದು ಆಕ್ಚುಲಿ ಲಾಂಚ್ ಆಗಿರೋದು 2016ರಲ್ಲಿ ಲಾಂಚ್ ಆಗಿರುತ್ತೆ. ಇದರ ಮೇನ್ ಪರ್ಪಸ್ ಏನು ಅಂದ್ರೆ, ಅರ್ಬನ್ ಸ್ಯಾನಿಟೇಷನ್ ಅಥವಾ ನಗರ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ದಿಸ್ ಹ್ಯಾಸ್ ಲೆಡ್ ಟು ಹೆಲ್ದಿ ಕಾಂಪಿಟೇಷನ್ ಅಮಾಂಗ್ ಸಿಟೀಸ್. ಸೊ ಈ ಒಂದು ಉಪಕ್ರಮ ಲಾಂಚ್ ಆದ್ಮೇಲೆ ನಗರಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆ ಇರಲಿಕ್ಕೆ ಇದು ಕೂಡ ಕಾರಣವಾಗಿರ್ತಕ್ಕಂಥ ಒಂದು ಇನಿಶಿಯೇಟಿವ್ ಆಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಒಂದು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಪಾಲಿಸೀಸ್ ಅಥವಾ ನೀತಿಗಳು ಎಲ್ಲಾ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಗಳಲ್ಲಿ ಅದನ್ನ ಪ್ರಮುಖವಾಗಿ ಪ್ರಕಟಣೆ ಮಾಡಲಿಕ್ಕೆ ಭಾಷಿಣಿ ಅನ್ನೋ ಒಂದು ಉಪಕ್ರಮವನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇಂಡಿಯಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೆಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಪ್ಲಾಟ್ಫಾರ್ಮ್, ಅಂದ್ರೆ ಈ ಭಾಷಾ ಅನುವಾದಕ್ಕೆ ಬಳಸಬಹುದಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದನ್ನ ನಾವು ಭಾಷಿಣಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಮಿಷನ್ ಡಿಜಿಟಲ್ ಇಂಡಿಯಾ ಭಾಷಿಣಿ ಅಂತ ಕರಿತೀವಿ. ಸೊ ಭಾಷಿಣಿನ ಫುಲ್ ಫಾರ್ಮ್ ಏನು ಅಂದ್ರೆ ಭಾಷಾ ಇಂಟರ್ಫೇಸ್ ಫಾರ್ ಇಂಡಿಯಾ ಅಂತ ಕರಿತೀವಿ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ಅಥವಾ ರಾಷ್ಟ್ರೀಯ ಭಾಷಾ ಅನುವಾದದ ಮಿಷನ್ ನ ಒಂದು ಘಟಕವಾಗಿರುತ್ತೆ ಅಥವಾ ಒಂದು ಇನಿಶಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮುಖವಾಗಿ ಯಾವ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜೊತೆಗೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ರಿಸೋರ್ಸಸ್ ಅಥವಾ ನೈಸರ್ಗಿಕ ಭಾಷಾ ಸಂಸ್ಕರಣೆ ಸಂಪನ್ಮೂಲಗಳನ್ನ ಬಳಸ್ತಾ ಇದ್ದಾರೆ. ಸೊ ಈ ಒಂದು ಭಾಷಿಣಿ
ಯಾರ್ಯಾರಿಗೆ ಲಭ್ಯವಿದೆ ಅಂತ ಹೇಳೋದಾದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ MSME, ಸ್ಟಾರ್ಟ್ಅಪ್ಗಳಿಗೆ ಮತ್ತೆ ಇಂಡಿವಿಜುವಲ್ ಇನೋವೇಟರ್ಸ್ ಯಾರಿರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಲಭ್ಯವಾಗಬಹುದಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರಲಿದೆ. ಸೊ ಅದಾದ್ಮೇಲೆ ಈ ಒಂದು ಇನಿಷಿಯೇಟಿವ್ ನ ಪ್ರಮುಖ ಉದ್ದೇಶ ಏನು ಅಂದ್ರೆ, ಟು ಎಂಪವರ್ ಇಂಡಿಯನ್ ಸಿಟಿಸನ್ಸ್ ಬೈ ಕನೆಕ್ಟಿಂಗ್ ದಮ್ ಟು ದಿ ಡಿಜಿಟಲ್ ಇನಿಷಿಯೇಟಿವ್. ಅಂದ್ರೆ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಈ ಡಿಜಿಟಲ್ ಉಪಕ್ರಮಗಳೇನಿದಾವೆ ಅದಕ್ಕೆ ನಮ್ಮ ನಾಗರಿಕರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸಂಪರ್ಕವನ್ನ ಹೇಗೆ ಎನ್ಶೂರ್ ಮಾಡ್ತಾರಂದ್ರೆ, ಈ ಡಿಜಿಟಲ್ ಇನಿಷಿಯೇಟಿವ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ ನ ಅವರ ಭಾಷೆಯಲ್ಲೇ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅವಾಗ ಡಿಜಿಟಲ್ ಇನ್ಕ್ಲೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಈ ಭಾಷಿಣಿ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ನಮ್ಮ ದೇಶದ ಡಿಜಿಟಲ್ ಇಕೋಸಿಸ್ಟಮ್ ಅಥವಾ ಡಿಜಿಟಲ್ ಪರಿಸರ ವ್ಯವಸ್ಥೆ ಏನಿರುತ್ತೆ ಅದನ್ನ ಸ್ಪೀಡ್ ಅಪ್ ಮಾಡುತ್ತೆ ಅಥವಾ ವೇಗವರ್ಧನೆಗೊಳಿಸುತ್ತೆ. ಸೊ ದಿಸ್ ಇಸ್ ಅ ಸ್ಟೆಪ್ ಟು ರಿಯಲೈಸ್ ದಿ ಗೋಲ್ ಆಫ್ ಡಿಜಿಟಲ್ ಇಂಡಿಯಾ ಅಥವಾ ಡಿಜಿಟಲ್ ಗವರ್ನಮೆಂಟ್. ಸೊ ಇವಾಗ ಪೇಪರ್ಲೆಸ್ ಗವರ್ನಮೆಂಟ್ ಅಂತ ನಾವೇನ್ ಡಿಸ್ಕಸ್ ಮಾಡ್ತೀವಿ, ಕಾಗದ ರಹಿತ ಸರ್ಕಾರ ಅಂತ ನಾವೇನ್ ಮಾಡ್ತೀವಿ, ಸೊ ಅದನ್ನ ಸಾಕಾರಗೊಳಿಸಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಇಂದ ದಿಸ್ ವಿಲ್ ಆಲ್ಸೋ ಕ್ರಿಯೇಟ್ ಅಂಡ್ ನರ್ಚರ್ ಅನ್ ಇಕೋ ಸಿಸ್ಟಮ್ ಇನ್ವಾಲ್ವಿಂಗ್ ಸೆಂಟರ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಏಜೆನ್ಸೀಸ್ ಅಂಡ್ ಸ್ಟಾರ್ಟ್ಅಪ್ಸ್. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಏಜೆನ್ಸಿಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನ ಒಳಗೊಂಡಿರ್ತಕ್ಕಂಥ ಈ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ ಇನ್ನೊಂದು ಪ್ರಮುಖ ಗುರಿ ಏನು ಅಂದ್ರೆ, ಟು ಇನ್ಕ್ರೀಸ್ ದಿ ಕಂಟೆಂಟ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್. ಅಂದ್ರೆ ಭಾರತದ ಭಾಷೆಯಲ್ಲಿ ಒಂದು ಕಂಟೆಂಟ್ ಏನಿರುತ್ತೆ ಅಥವಾ ವಿಷಯಗಳನ್ನ ಗಣನೀಯವಾಗಿ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಯಾವ ರೀತಿಯ ಕಂಟೆಂಟ್ ಅಂತ ಪ್ರಶ್ನೆ ಕೇಳಿದ್ರೆ, ದಿ ಡೊಮೈನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್, ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಅದಾದ್ಮೇಲೆ ಈ ಗವರ್ನಮೆಂಟ್ ನ ಪಾಲಿಸೀಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಂದ್ರೆ ಸರ್ಕಾರದ ಆಡಳಿತದ ಮತ್ತು ನೀತಿಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅದೇ ಭಾಷೆಯಲ್ಲಿ, ಅಂದ್ರೆ ನಾಗರಿಕರು ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ನೀಡ್ತಕ್ಕಂಥ ಒಂದು ಉಪಕ್ರಮವನ್ನ ನಾವು ಭಾಷಿಣಿ ಅಂತ ಕರಿತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ಸೊ ಪ್ರಸ್ತುತವಾಗಿ ಇವಾಗ ಕ್ವಾಡ್ ಸಮಿಟ್ ಏನ್ ನಡೀತಾ ಇದೆ ಅಂದ್ರೆ 2022 ಕ್ವಾಡ್ ಶೃಂಗಸಭೆ ಏನ್ ನಡೀತಾ ಇದೆ. ಸೊ ಈ ಒಂದು ಶೃಂಗಸಭೆಯಲ್ಲಿ ಮೂರು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಆ ಪ್ರಮುಖ ನಿರ್ಧಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಆಗಿರ್ತಕ್ಕಂತ ಒಂದು ಪ್ರಮುಖ ನಿರ್ಧಾರವನ್ನ ನಾವು ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮೆರಿ ಟೈಮ್ ಡೊಮೈನ್ ಅವೇರ್ನೆಸ್ ಅಂತ ಕರಿತೀವಿ. ಅಂದ್ರೆ ಆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿರ್ತಕ್ಕಂತ ಒಂದು ಪಾಲುದಾರಿಕೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂತ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಈ ಒಂದು ಒಪ್ಪಂದವನ್ನ ಏನಕ್ ಮಾಡ್ಕೊಂಡಿದ್ದಾರೆ, ಈ ಒಂದು ಒಪ್ಪಂದವನ್ನ ಪ್ರಮುಖವಾಗಿ ಏನಕ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಟು ಕೌಂಟರ್ ದಿ ಚೈನಾಸ್ ಇನ್ಫ್ಲೂಯೆನ್ಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಅಂದ್ರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಪ್ರಭಾವ ಏನಿದೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಚೈನಾ ಡಾಮಿನೆನ್ಸ್ ನ ಕಡಿಮೆ ಮಾಡ್ಲಿಕ್ಕೆ ಇಟ್ ಆಲ್ಸೋ ಪ್ಲಾನ್ಸ್ ಟು ಪ್ರೊವೈಡ್ $50 billion ಇನ್ ಇನ್ಫ್ರಾಸ್ಟ್ರಕ್ಚರ್ ಅಸಿಸ್ಟೆನ್ಸ್. ಅಂದ್ರೆ ಈ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ಲಿಕ್ಕೆ $50 billion ಗಳನ್ನ ಒದಗಿಸ್ಲಿಕ್ಕೆ ಒಂದು ಅಗ್ರಿಮೆಂಟ್ ಅಥವಾ ಒಂದು ಒಪ್ಪಂದಕ್ಕೆ ಕ್ವಾಡ್ ರಾಷ್ಟ್ರಗಳು ಬಂದಿರುತ್ತೆ. ಸೊ ಈ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ IPMDA ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಇಂಡಿಯಾ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಫಾರ್ ಮೆರಿ ಟೈಮ್ ಡೊಮೈನ್ ಅವೇರ್ನೆಸ್ ಅಂತ ಕರಿತೀವಿ. ಸೊ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ವತಿಯಿಂದ ದೇ ಆರ್ ಟ್ರೈಂಗ್ ಟು ಬ್ರಿಡ್ಜ್ ದಿ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. ಅಂದ್ರೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಮೂಲ ಸೌಕರ್ಯಗಳ ಕೊರತೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಮತ್ತೆ ಸೈಬರ್ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ IPMDA ಈ ಉಪಕ್ರಮ ಏನಿರುತ್ತೆ, ಸೊ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಏನಿರುತ್ತೆ ಇದನ್ನ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ದೇ ಆರ್ ಗೋಯಿಂಗ್ ಟು ವರ್ಕ್ ವಿತ್ ರೀಜನಲ್ ಪಾರ್ಟ್ನರ್ಸ್. ಅಂದ್ರೆ ಆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಈ ಪ್ರಾದೇಶಿಕ ಪಾಲುದಾರಿಕೆ ರಾಷ್ಟ್ರಗಳೇನಿರುತ್ತೆ, ಸೊ ಆ ರಾಷ್ಟ್ರಗಳೊಂದಿಗೆ ಕೆಲಸ ಮಾಡಲಾಗುತ್ತೆ. ಸೊ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಏನಂದ್ರೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಅಲ್ಲೇನಾದ್ರೂ ನೈಸರ್ಗಿಕ ವಿಪತ್ತುಗಳಾದಾಗ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಥವಾ ಮಾನವೀಯ ನೆರವುಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ನಡೀತಕ್ಕಂಥ ಇಲ್ಲೀಗಲ್ ಫಿಶಿಂಗ್ ಅಥವಾ ಅಕ್ರಮ ಮೀನುಗಾರಿಕೆ ಏನ್ ನಡೀತೆ, ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ವರ್ಕ್ ವಿತ್ ರೀಜನಲ್ ಇನ್ಫಾರ್ಮೇಶನ್ ಸೆಂಟರ್ಸ್ ಇನ್ ದಿ ಇಂಡಿಯನ್ ಓಷನ್, ಸೌತ್ ಈಸ್ಟ್ ಏಷ್ಯಾ ಮತ್ತೆ ಪೆಸಿಫಿಕ್ ಐಲ್ಯಾಂಡ್. ಸೊ ಈ ಒಂದು ಉದ್ದೇಶದಿಂದ ಈ IPMDA ಪರವಾಗಿ ಹಿಂದೂ ಮಹಾಸಾಗರ, ಆಗ್ನೇಯ ಏಷ್ಯಾ ಮತ್ತು ಪೆಸಿಫಿಕ್ ದ್ವೀಪಗಳಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಮಾಹಿತಿ ಸಮ್ಮೇಳನ ಕೇಂದ್ರಗಳೊಂದಿಗೆ ಕೆಲಸ ಮಾಡಲಾಗುತ್ತೆ. ಯಾಕಂದ್ರೆ ಆ ಒಂದು ಪ್ರದೇಶದ ಪ್ರಾಬ್ಲಮ್ಸ್ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಸೆಂಟರ್ಸ್ ಅಥವಾ ಕೇಂದ್ರಗಳಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ IPMDA ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಎಲ್ಲಾ ಕೇಂದ್ರಗಳೊಂದಿಗೆ ಕೆಲಸ ಮಾಡುವುದರ ಮುಖಾಂತರ ಅಲ್ಲಿ ನಡೀತಾ ಇರ್ತಕ್ಕಂಥ ಇಲ್ಲೀಗಲ್ ಫಿಶಿಂಗ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ
Indian Navy's Information Fusion Center in Gundgaon will be a key part of IPMDA. Andre IPMDA enide so idara ondu pramukhavada bhaga agirthakantadu namma deshada Gurugram nalli irthakanta Bharatiya Naukapadeya Mahiti Sammelana Kendra so pramukhavagi ee IPMDA na sahakara golisleke kelsa madutte. So this will allow tracking of dark shipping. So dark shipping andre artha madkoli so smuggling madthakantadu andre illegal agi vastugalanna sagane madthakantadu ಕಡಿಮೆ ಮಾಡುವ ಉದ್ದೇಶ ಆಗಿರುತ್ತೆ ಅಂಡ್ ಪ್ರೊಟೆಕ್ಟ್ ದೇರ್ ಫಿಶ್ ಸ್ಟಾಕ್ ಅಂದ್ರೆ ಆ ಒಂದು ದೇಶಗಳಿಗೆ ಸಂಬಂಧಪಟ್ಟಂತ ಪೆಸಿಫಿಕ್ ಓಷನ್ ರೀಜನ್ ಏನಿರುತ್ತೆ ಸೊ ಅಲ್ಲಿರ್ತಕ್ಕಂತ ಮೀನುಗಳ ಏನೋ ಸಂಪನ್ಮೂಲವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ಇದನ್ನೆಲ್ಲ ಯಾಕೆ ಮಾಡ್ತಾ ಇದಾರಂತ ಪ್ರಸ್ತುತವಾಗಿ ಡೈರೆಕ್ಟ್ ಆಗಿ ಹೇಳಿದರೆ ಸೊ ಚೈನಾಸ್ ಇಲ್ಲೀಗಲ್ ಅಂಡ್ ಓವರ್ ಫಿಶಿಂಗ್ ಅಕ್ರಾಸ್ ದಿ ಇಂಡೋ ಪೆಸಿಫಿಕ್ ರೀಜನ್ ಸೊ ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಚೀನಾ ವ್ಯಾಪಕವಾಗಿ ಮೀನುಗಾರಿಕೆ ಏನ್ ಮಾಡ್ತಾ ಇದೆ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಇಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ $50 billion ಅಷ್ಟು ಹಣವನ್ನ ಇಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹಣವನ್ನ ಮುಂದಿನ 5 ವರ್ಷಗಳಲ್ಲಿ ಗ್ರೇಡೆಡ್ ಮ್ಯಾನರ್ ಅಲ್ಲಿ ಅಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡುಗಡೆ ಮಾಡಲಾಗುತ್ತೆ ಸೊ ಅದಾದ್ಮೇಲೆ ಈ ಇತ್ತೀಚೆಗೆ ಈ ಚೈನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ನಾವೇನ್ ಕರಿತೀವಿ ಸೊ ಇದನ್ನು ಕೂಡ ಈ ಚೈನಾ ಏನ್ ಮಾಡ್ತಾ ಇದಾರೆ ಸೊ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಮುಖಾಂತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರೈಲ್ವೆ ಮಾರ್ಗ ಮತ್ತು ರಸ್ತೆ ಮಾರ್ಗಗಳನ್ನು ಮತ್ತೆ ಅಥವಾ ಇವನ್ ವಾಟರ್ ವೇಸ್ ನ ಕೂಡ ಅವರು ಡೆವಲಪ್ ಮಾಡ್ತಾ ಇದಾರೆ ಸೊ ಈ ಒಂದು ಇನಿಷಿಯೇಟಿವ್ ನ ಮುಖಾಂತರ ಅವರು ಬೇರೆ ಬೇರೆ ದೇಶಗಳನ್ನ ಡೆಟ್ ಟ್ರಾಪ್ಸ್ ಅಥವಾ ಸಾಲದ ಬಲೆಗಳಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಶ್ರೀಲಂಕಾದಲ್ಲಿ ಹೇಗೆ ಪರಿಸ್ಥಿತಿ ಆಗಿದೆ ಸೊ ಇದು ಈ ರೀತಿಯ ಇನಿಷಿಯೇಟಿವ್ಸ್ ಇಂದ ಆಗ್ತಾ ಇದೆ ಸೊ ಈ ರೀತಿಯ ಡಾಮಿನೆನ್ಸ್ ನ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ ಸೊ ಇದರ ಜೊತೆಗೆ ಎರಡನೇ ಒಂದು ಒಪ್ಪಂದ ಆಗಿರುತ್ತೆ ಅದನ್ನ ನಾವು HADR ಅಂತ ಕರಿತೀವಿ ಸೊ ಇವೆಲ್ಲ ನ್ಯೂ ಇನಿಷಿಯೇಟಿವ್ಸ್ ತುಂಬಾ ಚೆನ್ನಾಗಿ ಓದ್ಕೊಳ್ಬೇಕಾಗಿರುತ್ತೆ HADR ನ ನಾವು ಕ್ವಾಡ್ ಪಾರ್ಟ್ನರ್ಶಿಪ್ ಆನ್ ಹ್ಯುಮಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂತ ಕರಿತೀವಿ ಸೊ ಈ ಒಂದು ಒಂದು ಅಸೋಸಿಯೇಷನ್ ಅಥವಾ ಈ ಒಂದು ಒಪ್ಪಂದದ ಪ್ರಮುಖ ಉದ್ದೇಶ ಏನಂದ್ರೆ ಅದು ಹೆಸರಲ್ಲೇ ಇದೆ ನೋಡಿ ಡಿಸಾಸ್ಟರ್ ರಿಲೀಫ್ ಅಂದ್ರೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಏನಾದ್ರೂ ಡಿಸಾಸ್ಟರ್ಸ್ ಅಥವಾ ವಿಪತ್ತುಗಳು ಸಂಭವಿಸಿದ್ರೆ ಸೊ ಅಲ್ಲಿ ಪ್ರತಿಕ್ರಿಯೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತ ಒಂದು ಏನೋ ಒಪ್ಪಂದ ಇದಾಗಿರುತ್ತೆ ಸೊ ಮೂರನೇ ಒಪ್ಪಂದವನ್ನ ನಾವು ಕಾಮನ್ ಸ್ಟೇಟ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಆನ್ ಕ್ರಿಟಿಕಲ್ ಟೆಕ್ನಾಲಜಿ ಸಪ್ಲೈ ಚೈನ್ಸ್ ಅಂತ ಕರಿತೀವಿ ಸೊ ಇದನ್ನ ನಾವು ನಿರ್ಣಾಯಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳ ಮೇಲಿನ ತತ್ವಗಳ ಸಾಮಾನ್ಯ ಹೇಳಿಕೆ ಅಂತ ಕರಿತೀವಿ ಸೊ ಈ ಒಂದು ಒಪ್ಪಂದಕ್ಕೆ ಯಾಕೆ ಬಂದಿರ್ತಾರಂದ್ರೆ to cooperate on semiconductors and other critical technologies andre arevahakagalu mattu itara nirnayaka tantragnanagala mele sahakaravanna munduvarisalikke ee ondu initiative na start madirtare so quad alli prastutavagi ee mooru oppandagalige quad rashtragalu sahiyanna akirtave so with this we have come to the fifth article this is about ministry of culture athwa samskruti sachivalayakke sambandhapattante 7th brics cultural ministers meeting 7ne brics samskruti sachivara sabhe agirutte ಸೊ ಮುಂದಿನ ತಿಂಗಳು ಚೈನಾದಲ್ಲಿ 14ನೇ ಬ್ರಿಕ್ಸ್ ಸಮಿಟಿ ಏನ್ ನಡೀತಾ ಇದೆ ಆ ಒಂದು ಬ್ರಿಕ್ಸ್ ಸಮಿಟ್ ನ ಮುಂಚೆ ನಡೀತಕ್ಕಂತ ಈ ಒಂದು ಸ್ಮಾಲ್ ಮೀಟಿಂಗ್ಸ್ ಇದಾಗಿರುತ್ತೆ ಇದಕ್ಕಿಂತ ಮುಂಚೆ 2 ಮೀಟಿಂಗ್ಸ್ ಕಂಪ್ಲೀಟ್ ಆಗಿರುತ್ತೆ ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು ಏನೋ ಕಲ್ಚರಲ್ ಮಿನಿಸ್ಟ್ರಿ ಅಥವಾ ಸಂಸ್ಕೃತಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 7ನೇ ಏನೋ ಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗ್ ಆಗಿರುತ್ತೆ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಕಲ್ಚರಲ್ ಮಿನಿಸ್ಟರ್ಸ್ ಯಾರ್ಯಾರು ಇರ್ತಾರೋ ಸೊ ಅವರೆಲ್ಲ ಈ ಒಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಮೀಟಿಂಗ್ ನ ಹೋಸ್ಟ್ ಮಾಡಿರೋದು ಯಾರು ಅಂದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಯಾಕಂದ್ರೆ ಮುಂದಿನ ಬ್ರಿಕ್ಸ್ ಸಮ್ಮೇಳನವನ್ನ ಕೂಡ ಚೈನಾ ಹೋಸ್ಟ್ ಮಾಡ್ತಾ ಇದೆ ಸದ್ಯದಲ್ಲಿ ಅಥವಾ ಪ್ರಸ್ತುತವಾಗಿ ಬ್ರಿಕ್ಸ್ ಈ ಒಂದು ಬ್ರಿಕ್ಸ್ ಸಮಿಟ್ ನ ಅಥವಾ ಬ್ರಿಕ್ಸ್ ಒಂದು ಶೃಂಗಸಭೆಯ ಚೇರ್ಶಿಪ್ ನ ಕೂಡ ಹೊಂದಿರೋದ್ರಿಂದ ಸೊ ಅವರೇ ಈ ಎಲ್ಲ ಸಭೆಗಳನ್ನ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಸಮ್ಮಿಟ್ ಅಲ್ಲಿ ಅಥವಾ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಫಾರ್ ಅಡ್ವಾನ್ಸ್ಮೆಂಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಕಲ್ಚರಲ್ ಆಕ್ಟಿವಿಟೀಸ್ ಅಮಾಂಗ್ಸ್ ಬ್ರಿಕ್ಸ್ ಕಂಟ್ರೀಸ್ ಅಂಡ್ ದಿ ಥೀಮ್ ಆಫ್ ದಿಸ್ ಇಸ್ ಎಸ್ಟಾಬ್ಲಿಷಿಂಗ್ ಅ ಕಲ್ಚರಲ್ ಪಾರ್ಟ್ನರ್ಶಿಪ್ ಫೀಚರಿಂಗ್ ಇನ್ಕ್ಲೂಸಿವ್ನೆಸ್ ಅಂಡ್ ಮ್ಯೂಚುವಲ್ ಲರ್ನಿಂಗ್ ಅಮಾಂಗ್ ಬ್ರಿಕ್ಸ್ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಇರತಕ್ಕಂತ ಆ ಒಂದು ಸಾಂಸ್ಕೃತಿಕ ಸಹಭಾಗಿತ್ವವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಈ ಒಂದು ಸಭೆಯ ಪ್ರಮುಖ ಉದ್ದೇಶವಾಗಿರುತ್ತೆ ಅದಾದ್ಮೇಲೆ ಪ್ರಮುಖವಾಗಿ ಯಾವ ಯಾವ ವಿಷಯಗಳ ಮೇಲೆ ಇಲ್ಲಿ ಚರ್ಚೆಗಳನ್ನ ಮಾಡಿದ್ದಾರೆ ಅಂದ್ರೆ ಪ್ರಮೋಟಿಂಗ್ ದಿ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ ಅಂದ್ರೆ ಈ ಒಂದು ಅಭಿವೃದ್ಧಿ ಮತ್ತೆ ಸಹಕಾರವನ್ನ
ಬಲಪಡಿಸ್ತಕ್ಕಂಥದ್ದು. ಅದಾದ್ಮೇಲೆ ಕಲ್ಚರಲ್ ಡಿಜಿಟಲೈಸೇಷನ್ ಅಂದ್ರೆ ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಡಿಜಿಟಲೈಸೇಷನ್ ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಸ್ಟ್ರೆಂದನಿಂಗ್ ಕೋಆಪರೇಷನ್ ಆನ್ ಕಲ್ಚರಲ್ ಹೆರಿಟೇಜ್ ಪ್ರೊಟೆಕ್ಷನ್ ಅಂಡ್ ಅಡ್ವಾನ್ಸಿಂಗ್ ದಿ ಬಿಲ್ಡಿಂಗ್ ಆಫ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಸ್ ಆಫ್ ಬ್ರಿಕ್ಸ್ ಕಂಟ್ರೀಸ್. ಅಂದ್ರೆ ನಮ್ಮ ಒಂದು ದೇಶಗಳ ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಈ ಸಾಂಸ್ಕೃತಿಕ ಒಂದು ಪರಂಪರೆಯ ರಕ್ಷಣೆ ಏನಿದೆ ಅದನ್ನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ವಿನಿಮಯ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ದೇಶಗಳಿಂದ ಇನ್ನೊಂದು ದೇಶಗಳಿಗೆ ಈ ಸಾಂಸ್ಕೃತಿಕ ವಿನಿಮಯ ವೇದಿಕೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಮಿನಿಸ್ಟರ್ಸ್ ಅಡಾಪ್ಟೆಡ್ ದಿ ಬ್ರಿಕ್ಸ್ ಆಕ್ಷನ್ ಪ್ಲಾನ್ ಫಾರ್ 2022 to 2026 ಅಂದ್ರೆ 2022 ಮತ್ತು 2026 ಒಂದು ಆಕ್ಷನ್ ಪ್ಲಾನ್ ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಆಕ್ಷನ್ ಪ್ಲಾನ್ ನ ಏನಕ್ಕೆ ಅಡಾಪ್ಟ್ ಮಾಡ್ಕೊಂಡಿರ್ತಾರಂದ್ರೆ ಟು ಇಂಪ್ಲಿಮೆಂಟ್ ದಿ ಬ್ರಿಕ್ಸ್ ಕಲ್ಚರಲ್ ಕೋಆಪರೇಷನ್ ಅಗ್ರಿಮೆಂಟ್ ಸೈನ್ಡ್ ಇನ್ 2015 ಅಂದ್ರೆ 2015 ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಆ ಒಂದು ಒಪ್ಪಂದವನ್ನ ನಾವು ಬ್ರಿಕ್ಸ್ ಸಾಂಸ್ಕೃತಿಕ ಸಹಕಾರ ಒಪ್ಪಂದ ಅಂತ ಕರಿತೀವಿ. ಸೊ ಈ ಒಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಹಕಾರ ಒಪ್ಪಂದದಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಬ್ರಿಕ್ಸ್ ಕ್ರಿಯಾ ಯೋಜನೆಗಳನ್ನ 2022 ಮತ್ತು 2026 ಸಾಲಿನವರೆಗೆ ಈ ಒಂದು ಸಭೆಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಮೇ ಹ್ಯಾವ್ ಲಾಸ್ಟ್ 11.2 crore ಜಾಬ್ಸ್. ಅಂದ್ರೆ ಎಂಪ್ಲಾಯ್ಮೆಂಟ್ ಬಗ್ಗೆ ಏನಾದ್ರೂ ನಿಮ್ಗೆ ಎಸ್ಎ ಬಂದಾಗ ಡೆಫಿನೆಟ್ಲಿ ಈ ಆರ್ಟಿಕಲ್ ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಪ್ರಪಂಚದಾದ್ಯಂತ 11.2 crore ಉದ್ಯೋಗ ನಷ್ಟ ಆಗಿರೋದನ್ನ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ರಿಪೋರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ILO ವರ್ಲ್ಡ್ ಆಫ್ ವರ್ಕ್ ರಿಪೋರ್ಟ್ ಅಥವಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವರ್ಲ್ಡ್ ಆಫ್ ವರ್ಕ್ ವರದಿಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ರೈಟ್ ಅಬೌಟ್ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಏನ್ ಬಂದಿರುತ್ತೆ, ಸೊ ಇದು 9th edition ಅಥವಾ 9th ಆವೃತ್ತಿಯ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ರಿಪೋರ್ಟ್ ನಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂತ ಒಂದು ಗಮನಾರ್ಹವಾದ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ ಆಫ್ಟರ್ ಸಿಗ್ನಿಫಿಕೆಂಟ್ ಗೇನ್ಸ್ ಡ್ಯೂರಿಂಗ್ ದಿ ಲಾಸ್ಟ್ ಕ್ವಾರ್ಟರ್ ಆಫ್ 2021 ಅಂದ್ರೆ 2020-21 ಕೊನೆಯ ತ್ರೈಮಾಸಿಕದಲ್ಲಿ ಸ್ವಲ್ಪ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗಿರುತ್ತೆ, ಬಟ್ ದ ನಂಬರ್ ಆಫ್ ಹಾರ್ಸ್ ವರ್ಕ್ಡ್ ಗ್ಲೋಬಲಿ ಡ್ರಾಪ್ಡ್ ಇನ್ ದಿ ಫಸ್ಟ್ ಕ್ವಾರ್ಟರ್ ಆಫ್ 2022 ಅಂದ್ರೆ 2022 ಮೊದಲ ತ್ರೈಮಾಸಿಕದಲ್ಲಿ ಜಾಗತಿಕವಾಗಿ ಕೆಲಸ ಮಾಡಿದ ಗಂಟೆಗಳ ಸಂಖ್ಯೆ ಡ್ಯೂ ಟು ಕೋವಿಡ್ ಅಂದ್ರೆ ಸಾಂಕ್ರಾಮಿಕ ರೋಗದ ಮೊದಲು ಉದ್ಯೋಗದ ಪರಿಸ್ಥಿತಿಗಿಂತ ಅದು ಕಡಿಮೆ ಆಗಿರುತ್ತೆ. ಅಂದ್ರೆ 3.8% ಬಿಲೋ ದಿ ಎಂಪ್ಲಾಯ್ಮೆಂಟ್ ಸಿಚುಯೇಷನ್ ಬಿಫೋರ್ ದ ಪ್ಯಾಂಡಮಿಕ್. ಅಂದ್ರೆ ಪ್ಯಾಂಡಮಿಕ್ ಗಿಂತ ಮುಂಚೆ ಎಷ್ಟಿತ್ತೋ ಆ ಒಂದು ವರ್ಕಿಂಗ್ ಅವರ್ಸ್, ಪ್ಯಾಂಡಮಿಕ್ ನಂತರ ಪ್ಯಾಂಡಮಿಕ್ ಆದ್ಮೇಲೆ 3.8% ಗೆ ಅದು ಇಳಿಕೆ ಆಗಿರುತ್ತೆ. ಸೊ ದಟ್ ಈಸ್ ಅಬೌಟ್ 11.2 crore ಜಾಬ್ಸ್ ಮೈಟ್ ಹ್ಯಾವ್ ಲಾಸ್ಟ್ ಬಿಟ್ವೀನ್ ದಿಸ್ ಪೀರಿಯಡ್. ಸೊ ಈ ಒಂದು ಸಮಯದ ಅಂತರದಲ್ಲಿ ಪ್ರಪಂಚದಾದ್ಯಂತ 11.2 crore ಉದ್ಯೋಗಗಳು ನಷ್ಟ ಆಗಿರ್ತಕ್ಕಂಥ ಸಂಭವವಿರುತ್ತೆ. ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ದಿಸ್ ಇಸ್ ಅನ್ ಅಥೆಂಟಿಕ್ ಇನ್ಫಾರ್ಮೇಶನ್ ದಟ್ ಯು ಮಸ್ಟ್ ಯೂಸ್ ಇನ್ ಯುವರ್ ಎಸ್ಎ ರೈಟಿಂಗ್. ಸೊ ಫಾರ್ ಎವ್ರಿ 100 women ಅಟ್ ವರ್ಕ್ ಪ್ರಿಯರ್ ಟು ದಿ ಪ್ಯಾಂಡಮಿಕ್ 12.3 women ವುಡ್ ಹ್ಯಾವ್ ಲಾಸ್ಟ್ ದೇರ್ ಜಾಬ್ಸ್. ಅಂದ್ರೆ ಈ ಸಾಂಕ್ರಾಮಿಕ ರೋಗ ಬರೋದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ 12 ಮಹಿಳೆಯರು ಕೆಲಸ ಮಾಡ್ತಾ ಇದ್ರೆ ಸಾಂಕ್ರಾಮಿಕ ಬಂದ ಮೇಲೆ 12.3 ಮಹಿಳೆಯರು ಏನೋ ಉದ್ಯೋಗವನ್ನ ಕಳ್ಕೊಂಡಿರ್ತಾರೆ. ಸೊ ಅದೇ ನಾವು ಮೆನ್ ನಲ್ಲಿ ಕಂಪೇರ್ ಮಾಡಿದಾಗ, ಸೊ ಪ್ಯಾಂಡಮಿಕ್ ಗಿಂತ ಮುಂಚೆ 100 ಮೆನ್ ಕೆಲಸ ಮಾಡ್ತಾ ಇದ್ರೆ ಪ್ಯಾಂಡಮಿಕ್ ಆದ್ಮೇಲೆ 7.5 men ತಮ್ಮ ಕೆಲಸಗಳನ್ನ ಕಳ್ಕೊಂಡಿರ್ತಾರೆ. ಹಾಗಿದ್ರೆ ಇಲ್ಲೂ ಕೂಡ ನಾವು ಏನನ್ನ ನೋಡಬಹುದಾಗಿರುತ್ತಂದ್ರೆ ಜೆಂಡರ್ ಇಂಬ್ಯಾಲೆನ್ಸ್ ಅಥವಾ ಈ ಒಂದು ಲಿಂಗ ಅಸಮತೋಲನೆಯನ್ನ ನೋಡಬಹುದಾಗಿರುತ್ತೆ. ಸೊ ಮಹಿಳೆಯರು ಹೆಚ್ಚಾಗಿ ಜಾಬ್ಸ್ ಅನ್ನ ಕಳ್ಕೊಂಡಿರ್ತಾರೆ ಕಂಪೇರ್ ಟು ಮೆನ್ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ರಿಪೋರ್ಟ್ ಆಫ್ ILO. ಸೊ ಅದಾದ್ಮೇಲೆ ಈ ಆಸ್ಟ್ರೋಸ್ಯಾಟ್, ಈ ಆಸ್ಟ್ರೋಸ್ಯಾಟ್ ಅಂತಕ್ಕಂಥದ್ದು ಭಾರತದ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಇದು 500th time ಅಂದ್ರೆ 500th time ದೇ ಹ್ಯಾವ್ ಯುನೋ ವಿಟ್ನೆಸ್ ದಿ ಬರ್ತ್ ಆಫ್ ಬ್ಲಾಕ್ ಹೋಲ್ ಇನ್ ದ ಸ್ಪೇಸ್. ಅಂದ್ರೆ ಬಾಹ್ಯಾಕಾಶದಲ್ಲಿ ಕಪ್ಪು ಕುಳೆಯ ಜನನಕ್ಕೆ 500th time ಇವರು ಸಾಕ್ಷಿಯನ್ನ ಒದಗಿಸಿರ್ತಾರೆ. ಸೊ ನಾವು ವಾಟ್ ಯು ಮೀನ್ ಬೈ ಬ್ಲಾಕ್ ಹೋಲ್? ಬ್ಲಾಕ್ ಹೋಲ್ ಅಂದ್ರೆ ಇಟ್ ಇಸ್ ಅ ಪ್ಲೇಸ್ ಇನ್ ಅ ಸ್ಪೇಸ್ ವೇರ್ ಗ್ರಾವಿಟಿ ಇಸ್ ಸೋ ಸ್ಟ್ರಾಂಗ್ ದಟ್ ಈವನ್ ಲೈಟ್ ಕ್ಯಾನ್ ನಾಟ್ ಎಸ್ಕೇಪ್ ಇಟ್ಸ್ ಪುಲ್. ಅಂದ್ರೆ ಕಪ್ಪು ಕುಳಿ ಅಂದ್ರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಬಲ ಎಷ್ಟಿರುತ್ತೆ ಅಂದ್ರೆ ಈ ಒಂದು ಕಪ್ಪು ಕುಳಿಯಲ್ಲಿ ಈ ಗ್ರಾವಿಟೇಷನ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣೆ ಬಲ ಎಷ್ಟಿರುತ್ತೆ ಅಂದ್ರೆ ಬೆಳಕು ಕೂಡ ಅದರೊಳಗಡೆ ಹೋದ್ರೆ ಅದನ್ನ
ಏನೋ ತಪ್ಪಿಸಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಪ್ರದೇಶವನ್ನ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಸೊ ಇವಾಗ ಆಸ್ಟ್ರೋಸ್ಯಾಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಆಸ್ಟ್ರೋಸಾಟ್ ಅಂತಕ್ಕಂಥದ್ದು ಇಂಡಿಯಾ ಫಸ್ಟ್ ಮಲ್ಟಿ ವೇವ್ ಲೆನ್ ಸ್ಪೇಸ್ ಟೆಲಿಸ್ಕೋಪ್ ಆಗಿರುತ್ತೆ. ಅಂದ್ರೆ ಭಾರತದ ಮೊದಲ ಬಹು ತರಂಗಾಂತರ ಬಾಹ್ಯಾಕಾಶ ದೂರದರ್ಶಕವಾಗಿರುತ್ತೆ. ಸೊ ಇಟ್ ಹ್ಯಾಸ್ 5 ಟೆಲಿಸ್ಕೋಪ್. ಸೊ ಇದರಲ್ಲಿ ಪ್ರಮುಖವಾಗಿ 5 ದೂರದರ್ಶಕಗಳನ್ನ ಒಳಪಡಿಸಿರ್ತಾರೆ. ಸೊ ದೇ ಕ್ಯಾನ್ ವರ್ಕ್ ಅಟ್ ಡಿಫ್ರೆಂಟ್ ವೇವ್ ಲೆನ್ಸ್. ಅಂದ್ರೆ ಅವು ಬೇರೆ ಬೇರೆ ತರಂಗಾಂತರಗಳಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡತಕ್ಕಂತ ಟೆಲಿಸ್ಕೋಪ್ ಗಳಾಗಿರುತ್ತೆ. ಸೊ ಅವು ಯಾವ ಯಾವ ಲೈಟ್ಸ್ ಅಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ವಿಸಿಬಲ್ ಲೈಟ್, ನಿಯರ್ ಅಲ್ಟ್ರಾ ವೈಲೆಟ್, ಫಾರ್ ಅಲ್ಟ್ರಾ ವೈಲೆಟ್, ಸಾಫ್ಟ್ ಎಕ್ಸ್ರೇ ಮತ್ತೆ ಹಾರ್ಡ್ ಎಕ್ಸ್ರೇ ಅಲ್ಲಿ ಕೆಲಸ ಮಾಡ್ತಕ್ಕಂತ ಟೆಲಿಸ್ಕೋಪ್ ಗಳಾಗಿರುತ್ತೆ. ಸೊ ಈ ಒಂದು ಆಸ್ಟ್ರೋಸ್ಯಾಟ್ ಅಂತಕ್ಕಂಥದ್ದು 38 ಸೆಂಟಿಮೀಟರ್ ವೈಡ್ ಅಲ್ಟ್ರಾ ವೈಲೆಟ್ ಇಮ್ಯಾಜಿಂಗ್ ಟೆಲಿಸ್ಕೋಪ್ ಇದಾಗಿರುತ್ತೆ. ಸೊ ಇಷ್ಟು ನೀವು ಆಸ್ಟ್ರೋಸ್ಯಾಟ್ ಬಗ್ಗೆ ತಿಳಿದಿರಬೇಕಾಗಿರುತ್ತೆ. ಸೊ ಇದು ಲಾಂಚ್ ಆಗಿರೋದು 2018 ಸೆಪ್ಟೆಂಬರ್ ಅಂದು ಭಾರತ ರಾಷ್ಟ್ರದಿಂದ ಲೋವರ್ ಅರ್ತ್ ಆರ್ಬಿಟ್ಸ್ಗೆ ಅಥವಾ ಈಕ್ವಟೋರಿಯಲ್ ಆರ್ಬಿಟ್ಸ್ಗೆ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ನೆಕ್ಸ್ಟ್ ಸೆಗ್ಮೆಂಟ್ ಇನ್ವೆಸ್ಟ್ ಸ್ನಿಪೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿನಯ್ ಕುಮಾರ್ ಸಕ್ಸೇನಾ ಅಪಾಯಿಂಟೆಡ್ ಆಸ್ ಡೆಲ್ಲಿಸ್ ನ್ಯೂ ಲೆಫ್ಟಿನೆಂಟ್ ಗವರ್ನರ್. ಅಂದ್ರೆ ದೆಹಲಿಯ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ವಿನಯ್ ಕುಮಾರ್ ಸಕ್ಸೇನಾ ಅವರನ್ನ ನೇಮಕ ಮಾಡಿರ್ತಾರೆ. ಸೊ ಇಲ್ಲಿ ಈ ಒಂದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವ ಆರ್ಟಿಕಲ್ ರಿಲೇಟ್ ಆಗುತ್ತೆ ಅಂದ್ರೆ ನಮ್ಮ ಭಾರತದ ಸಂವಿಧಾನದ 239 ವಿಧಿಯು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಎರಡನೇ ಸ್ನಿಪೆಟ್ಟು ರಿದಮ್ ಮಮಾನಿಯಾ ದಿ ಯಂಗೆಸ್ಟ್ ಇಂಡಿಯನ್ ಮೌಂಟೇನಿಯರ್ ಟು ಸಮ್ಮಿಟ್ ದಿ ಎವರೆಸ್ಟ್ ಬೇಸ್ ಕ್ಯಾಪ್ ಇನ್ ದಿ ಹಿಮಾಲಯನ್ ರೇಂಜಸ್ ಇನ್ ನೇಪಾಲ್. ಅಂದ್ರೆ ಭಾರತದ ಅತ್ಯಂತ ಕಿರಿಯ ಭಾರತೀಯರು ಇವರು ಈ ಮೌಂಟ್ ಎವರೆಸ್ಟ್ ನ ಏರಿದ ಒಂದು ಗೌರವಕ್ಕೆ ಪಾತ್ರರಾಗಿರ್ತಾರೆ. ಇವರ ಒಂದು ವಿಶೇಷತೆ ಏನು ಅಂದ್ರೆ ಒಂದು ಹಿಮಾಲಯ ಹೇರುವಾಗ ಒಂದು ಬೇಸ್ ಕ್ಯಾಂಪ್ ಇರುತ್ತೆ. ಬೇಸ್ ಕ್ಯಾಂಪ್ ಎಷ್ಟು ಅಡಿಗಳಲ್ಲಿ ಇರುತ್ತೆ ಅಂದ್ರೆ 5,364 ಮೀಟರ್ಸ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಒಂದು ಬೇಸ್ ಕ್ಯಾಂಪ್ ನ ತಲುಪಲಿಕ್ಕೆ ಅವರು ಬರೀ 11 ದಿನಗಳನ್ನ ಮಾತ್ರ ತೆಗೆದುಕೊಂಡಿರ್ತಾರೆ. ಸೊ ಥರ್ಡ್ ಸ್ನಿಪೆಟ್ ಇಸ್ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಸೈನ್ಡ್ MOU ವಿತ್ ಜೋರ್ಡಾನ್. ಸೊ ಭಾರತ ರಾಷ್ಟ್ರ ಇತ್ತೀಚೆಗೆ ಜೋರ್ಡಾನ್ ಒಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಯಾವ ಕಾರಣಕ್ಕಾಗಿ ಸಹಿ ಹಾಕಿರುತ್ತೆ ಅಂದ್ರೆ ಫಾರ್ ದಿ ಸಪ್ಲೈ ಆಫ್ ಫಾಸ್ಪೆಟಿಕ್ ಮತ್ತೆ ಪೊಟ್ಯಾಶಿಕ್ ಫರ್ಟಿಲೈಸರ್ಸ್. ಅಂದ್ರೆ ಫಾಸ್ಪೆಟಿಕ್ ಮತ್ತೆ ಪೊಟ್ಯಾಶಿಯಂ ರಸಗೊಬ್ಬರಗಳನ್ನ ಅಲ್ಲಿಂದ ಆಮದು ಮಾಡ್ಕೊಳ್ಳಿಕ್ಕೆ ಭಾರತ ರಾಷ್ಟ್ರ ಜೋರ್ಡಾನ್ ಒಂದಿಗೆ ಸಹಿ ಹಾಕಿರುತ್ತೆ. ಸೊ ಜೋರ್ಡಾನ್ ನ ಕ್ಯಾಪಿಟಲ್ ಬಂದು ಅಮ್ಮನ್ ಆಗಿರುತ್ತೆ, ಅದರ ಕರೆನ್ಸಿ ಬಂದು ಜೋರ್ಡಾನ್ ದಿನಾರ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಕರೆಂಟ್ ಅಫೇರ್ಸ್ ಆಫ್ ದ ಡೇ. ಸೊ ಹಿಯರ್ ವಿ ಆರ್ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟ್ ಚಾಲೆಂಜ್. ಯು ಕ್ಯಾನ್ ಜಸ್ಟ್ ಫಾಲೋ ದ ವಿಡಿಯೋ, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ದಿ ಆನ್ಸರ್ಸ್. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಕರೆಂಟ್ ಅಫೇರ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಬಿ ಸೇಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.